ನಲ್ಮೆಯ ವಿದ್ಯಾರ್ಥಿಗಳೇ ಶಿಕ್ಷಣದ ಪ್ರಕ್ರಿಯೆಯಲ್ಲಿ ಹಲವಾರು ಪರಿಕಲ್ಪನೆಗಳನ್ನು ನಾವು ತಿಳಿದುಕೊಳ್ಳಬೇಕಾಗತ್ತೆ ಸೊ ಈಗ ನಾವು ಮೌಲ್ಯಮಾಪನ ಪರಿಕಲ್ಪನೆಯ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಇವತ್ತಿನ ಪಾಠವನ್ನು ನಾನು ಒಂದು ನುಡಿಮುತ್ತು ಹೇಳುವುದರ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಕಷ್ಟ ನಮಗೆ ಅನೇಕ ವಿಷಯಗಳನ್ನು ಕಲಿಸುತ್ತದೆ ಮತ್ತು ಅನುಭವವನ್ನು ನೀಡುತ್ತೆ ಸುಖ ವ್ಯಕ್ತಿಯನ್ನು ಮೆರೆಸುತ್ತದೆ ಆದರೆ ಒಳ್ಳೆತನ ಮತ್ತು ಆತ್ಮವಿಶ್ವಾಸ ಇವು ಮಾತ್ರ ನಮ್ಮನ್ನು ಬಾ ನೆತ್ತರಕ್ಕೆ ಬೆಳೆಸುತ್ತೆ ಹಾಗಾಗಿ ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರಲ್ಲಿ ಇಂತಹ ಒಳ್ಳೆತನ ಮತ್ತು ಆತ್ಮವಿಶ್ವಾಸ ಯಾವಾಗಲೂ ಕೂಡ ಇರಲಿ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತಾ ಇವತ್ತಿನ ಪಾಠವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ಮೈ ಡೇ ಸ್ಟೂಡೆಂಟ್ಸ್ ಟುಡೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ಟಾಪಿಕ್ ಸ್ಟೆಪ್ಸ್ ಇನ್ ದ ಪ್ರೊಸೆಸ್ ಆಫ್ ಇವ್ಯಾಲ್ಯೂಯೇಷನ್ ವಿಚ್ ಕಮ್ಸ್ ಇನ್ ದ ಫಸ್ಟ್ ಯುನಿಟ್ of evaluation in education subject my dear students as we know evaluation is a continuous process the teaching learning process and the evaluation procedure go together evaluation emphasizes the broad personality changes and major objectives of an educational program. It includes not only subject matter, achievement, but also attitudes, interests, and ideals, work habits, and personal as well as social adaptability a comprehensive program of evaluation involves the use of many procedures a great variety of tests and other necessary techniques in this context today let us see some of the important steps which comes in the process of evaluation before going to see the major steps of evaluation let me say ಫ್ಯೂ ಡೆಫಿನಿಷನ್ಸ್ ಅಬೌಟ್ ಇವ್ಯಾಲ್ಯುವೇಷನ್ ವಿದ್ಯಾರ್ಥಿಗಳೇ ಮೌಲ್ಯಮಾಪನ ಎನ್ನುವಂತಹ ಪರಿಕಲ್ಪನೆಯ ಅಡಿಯಲ್ಲಿ ನಾವು ಅನೇಕ ವಿಚಾರಗಳನ್ನು ಈಗ ಚರ್ಚೆ ಮಾಡಿದ್ದೇವೆ ಇವತ್ತಿನ ತರಗತಿಯಲ್ಲಿ ಮೌಲ್ಯಮಾಪನದ ಅಡಿಯಲ್ಲಿ ಬರುವಂತಹ ಪ್ರಮುಖ ಹಂತಗಳ ಬಗ್ಗೆ ಚರ್ಚೆ ಮಾಡಿ ಪ್ರಮುಖ ಹಂತಗಳ ಬಗೆಗೆ ಚರ್ಚೆ ಮಾಡುವಾಗ ಇಲ್ಲಿ ಮೌಲ್ಯಮಾಪನ ಶೈಕ್ಷಣಿಕವಾಗಿ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ತನ್ನದೇ ಆದಂತಹ ಒಂದು ಮಹತ್ವವನ್ನು ಪಡೆದಿರುವಂತಹ ಒಂದು ಪರಿಕಲ್ಪನೆ ಮೌಲ್ಯಮಾಪನ ಅದರ ಸಹಾಯದಿಂದ ನಾವು ಬೋಧನೆಯಲ್ಲಿ ಕಲಿಕೆಯಲ್ಲಿ ಹಲವಾರು ಸುಧಾರಣೆಯನ್ನು ತರಲಿಕ್ಕೆ ಸಾಧ್ಯವಾಗತ್ತೆ ಸೊ ಆ ಹಿನ್ನೆಲೆಯಲ್ಲಿ ಮೌಲ್ಯಮಾಪನದ ಒಂದು ಅರ್ಥವನ್ನು ನಾವು ನೋಡುವುದಾದರೆ ఎవಾಲುವೇಷನ್ ಮೇ ಬಿ ಐಡೆಂಟಿಫೈಡ್ ಆರ್ ಇಟ್ ಮೇ ಬಿ ಡಿಫೈಂಡ್ ಆಸ್ ಎ ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಆಫ್ ಡಿಟರ್ಮೈನಿಂಗ್ ದ ಎಕ್ಸ್ಟೆಂಟ್ ಟು ವಿಚ್ ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ಸ್ ಆರ್ ಅಚೀವ್ಡ್ ಬೈ ಪ್ಯೂಪಲ್ಸ್ ವಿದ್ಯಾರ್ಥಿಗಳಿಂದ ನಮ್ಮ ಉದ್ದೇಶಗಳನ್ನು ಎಷ್ಟರ ಮಟ್ಟಿಗೆ ಸಾಧಿಸಲ್ಪಟ್ಟಿವೆ ಎನ್ನುವುದನ್ನು ತಿಳಿದುಕೊಳ್ಳುವಂಥದ್ದೇ ಆ ಒಂದು ಪ್ರಕ್ರಿಯೆಯನ್ನು ನಾವು ಮೌಲ್ಯಮಾಪನ ಅಂತ ಕರಿತೀವಿ ಸಾಮಾನ್ಯ ಅರ್ಥದಲ್ಲಿ ಸಿಮಿಲರ್ಲಿ ಒನ್ ಮೋರ್ ಡಪ್ನಿಷನ್ ಇವ್ಯಾಲ್ಯುವೇಷನ್ ಇಸ್ ದ ಪ್ರೋಸೆಸ್ ಆಫ್ ಗ್ಯಾದರಿಂಗ್ ಆ್ಯಂಡ್ ಎಂಟರ್ಪ್ರಿಟಿಂಗ್ ಎವಿಡೆನ್ಸ್ ಆನ್ ಚೇಂಜಸ್ ಇನ್ ದ ಬಿಹೇವಿಯರ್ ಆಫ್ ಸ್ಟೂಡೆಂಟ್ಸ್ ಆ್ಯಸ್ ದೇ ಪ್ರೋಗ್ರೆಸ್ ಥ್ರೂ ಸ್ಕೂಲ್ ಸಹಜವಾಗಿ ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಅಪೇಕ್ಷಿತವಾದಂತಹ ಬದಲಾವಣೆಯನ್ನು ತರುವುದೇ ಶಿಕ್ಷಣದ ಪ್ರಮುಖ ಉದ್ದೇಶವಾಗಿರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಮೌಲ್ಯಮಾಪನ ಒಂದು ಪ್ರಕ್ರಿಯೆಯಾಗಿದ್ದು ಆ ಪ್ರಕ್ರಿಯೆಯ ಮೂಲಕ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತಹ ಅನೇಕ ಮಾಹಿತಿಗಳನ್ನು ಸಂಗ್ರಹಿಸಿ ಅವನ ವರ್ತನೆಯಾಗಿರುವಂತಹ ಬದಲಾವಣೆಯನ್ನು ಆ ಅರ್ಥ ಮಾಡಿಕೊಳ್ಳುವುದು ಅಧ್ಯಯನ ಮಾಡುವುದು ಏನಿದೆ ಅದು ಮೌಲ್ಯಮಾಪನದ ಒಂದು ಪ್ರಮುಖ ಉದ್ದೇಶವಾಗಿರುತ್ತೆ ಈ ಎರಡೂ ವ್ಯಾಖ್ಯಾನವನ್ನು ನೋಡಿದ ಮೇಲೆ ನಾವು ಈಗ ಪ್ರಮುಖ ಅಂಶಕ್ಕೆ ಬರುವ ಈಸ್ ಸ್ಟೆಪ್ಸ್ ಇನ್ ದ ಪ್ರೊಸೆಸ್ ಆಫ್ ಇವ್ಯಾಲ್ಯುವೇಷನ್ ದ ಪ್ರೊಸೆಸ್ ಆಫ್ ಇವ್ಯಾಲ್ಯುವೇಷನ್ ಎ ಕಂಟಿನ್ಯೂಯಸ್ ಪ್ರೊಸೆಸ್ ಮೌಲ್ಯಮಾಪನ ಎನ್ನುವುದು ಒಂದು ನಿರಂತರವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಪ್ರಾರಂಭದಿಂದ ಕೊನೆಯವರೆಗೂ ಶೈಕ್ಷಣಿಕ ವರ್ಷದ ಬಿಗಿನಿಂಗ್ ಆ್ಯಂಡ್ ಇವನ್ ಅಟ್ ದ ಎಂಡ್ ವಿ ಕ್ಯಾನ್ ಸಿ ಇವ್ಯಾಲ್ಯುವೇಷನ್ ಸೊ ಈ ಒಂದು ನಿರಂತರವಾಗಿ ನಡೆಯುವಂತಹ ಪ್ರಕ್ರಿಯೆಯಲ್ಲಿ ಅನೇಕ ಹಂತಗಳನ್ನು ನಾವು ನೋಡ್ತೀವಿ

ಸೊ ಹ್ಯಾವ್ ಫಾರ್ ಅವರ್ ಕನ್ವೀನಿಯೆಂಟ್ ಹಿಯರ್ ದೇರ್ ಆರ್ ಸರ್ಟೆನ್ ಸ್ಟೆಪ್ಸ್ ದಟ್ ವಿ ಕ್ಯಾನ್ ಸಿ ಇನ್ ದ ಪ್ರೊಸೆಸ್ ಆಫ್ ಇವ್ಯಾಲ್ಯುವೇಷನ್ ಅಧ್ಯಯನದ ದೃಷ್ಟಿಯಿಂದ ನಾವು ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಕೆಲವೊಂದು ಹಂತಗಳನ್ನು ನಾವು ಇಲ್ಲಿ ಗುರುತಿಸ್ತೇವೆ ಹಾಗಾದರೆ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಬರುವಂತಹ ಪ್ರಮುಖ ಹಂತಗಳು ಯಾವುವು ಅನ್ನುವುದನ್ನು ಈಗ ಚರ್ಚೆ ಮಾಡುವ

ಮೂರನೆಯದು ಚೂಸಿಂಗ್ ಆ್ಯಂಡ್ ಇವ್ಯಾಲ್ಯುವೇಷನ್ ಡಿಸೈನ್ ಮೌಲ್ಯಮಾಪನ ವಿನ್ಯಾಸದ ಆಯ್ಕೆ ಮೂರನೆಯ ಹಂತ ಆಗಿದೆ ನಾಲ್ಕನೆಯದು ಸೆಲೆಕ್ಟಿಂಗ್ ಇವ್ಯಾಲ್ಯುವೇಷನ್ ಇನ್ಸ್ಟ್ರೂಮೆಂಟ್ ಮೌಲ್ಯಮಾಪನದ ಸಾಧನೆಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ನಾಲ್ಕನೆಯ ಹಂತ ಫಿಫ್ತ್ ಒನ್ ಈಸ್ ಕಂಡಕ್ಟಿಂಗ್ ಇವ್ಯಾಲ್ಯುವೇಷನ್ ಮೌಲ್ಯಮಾಪನವನ್ನು ಕೈಗೊಳ್ಳುವಂಥದ್ದು ಐದನೇದು ಆರನೇದು ರಿಪೋರ್ಟಿಂಗ್ ದ ರಿಸಲ್ಟ್ ಫಲಿತಾಂಶವನ್ನು ವರದಿ ಮಾಡುವುದು ಕೊನೆಯ ಹಂತ ಫೀಡ್ಬ್ಯಾಕ್ ಹಿಮ್ಮಾಹಿತಿ ಸೊ ಈ ಪ್ರಮುಖ ಏಳು ಹಂತಗಳನ್ನು ನಾವು ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ನೋಡ್ತೇವೆ ನಾವು ಲೆಟರ್ಸ್ ಡಿಸ್ಕಸ್ ಒನ್ ಬೈ ಒನ್ ದ ಫಸ್ಟ್ ಒನ್ ಈಸ್ ಐಡೆಂಟಿಫೈಯಿಂಗ್ ದ ಪರ್ಪಸ್ ಆಫ್ ಇವ್ಯಾಲ್ಯುವೇಷನ್ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ಉದ್ದೇಶ ಇರುತ್ತೆ ಹಾಗೆಯೇ ಮೌಲ್ಯಮಾಪನಕ್ಕೂ ಕೂಡ ಒಂದು ನಿರ್ದಿಷ್ಟವಾದಂತಹ ಒಂದು ಉದ್ದೇಶ ಇರುತ್ತೆ ಯಾವ ಉದ್ದೇಶಕ್ಕಾಗಿ ಮೌಲ್ಯಮಾಪನವನ್ನು ನಾವು ಮಾಡಬೇಕಾಗಿದೆ ಯಾವ ಯಾವ ಉದ್ದೇಶಗಳನ್ನು ಅದರಲ್ಲಿ ಸೇರ್ಪಡೆ ಮಾಡಿಕೊಂಡು ನಾವು ಮೌಲ್ಯಮಾಪನ ಕಾರ್ಯಕ್ಕೆ ಕೈ ಹಾಕಬೇಕಾಗಿದೆ ಐ ಮೀನ್ ಇಟ್ ಮೇ ಬಿ ಜನರಲ್ ಅಬ್ಜೆಕ್ಟಿವ್ಸ್ ಆರ್ ಈವನ್ ಸ್ಪೆಸಿಫಿಕ್ ಅಬ್ಜೆಕ್ಟಿವ್ಸ್ या बोधना उद्देश्य गमनक ना मौल्यमापन दट वाई वि हव टू कीप इन मेन दिन अब्जेक्टिव टीचिंग टीचि दट पर्टिक्युर टॉपिक और दबजेक्ट दट शुडेंटिफाइड ಸೊ ಯಾವ ಯಾವ ಪ್ರಮುಖ ಉದ್ದೇಶಗಳನ್ನು ಇಟ್ಟುಕೊಂಡು ಬೋಧನೆಯನ್ನು ಮಾಡಿರ್ತೇವೆ ಆ ಉದ್ದೇಶಗಳನ್ನು ನಾವು ಎಷ್ಟರ ಮೀಟಿಗೆ ಈಡೇರಿಸಿದ್ದೇವೆ ಸಾಧಿಸಿದ್ದೇವೆ ಎನ್ನುವುದನ್ನು ತಿಳಿದುಕೊಳ್ಳಲು ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ ಸೊ ಹಾಗಾಗಿ ಹಿ ಆರ್ ಐಡೆಂಟಿಫೈಯಿಂಗ್ ದ ಪರ್ಪಸ್ ಆರ್ ದ ಅಬ್ಜೆಕ್ಟಿವ್ಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೊ ಇನ್ ದ ಪ್ರೊಸೆಸ್ ಆಫ್ ಇವ್ಯಾಲ್ಯುವೇಶನ್ ಯಾಸ್ ಐ ಟೋಲ್ಡ್ ಯು ದಿಸ್ ಇಸ್ ದ ಫಸ್ಟ್ ಸ್ಟೆಪ್

the objectives of evaluation should be identified and presented carefully ali identify it is significant to focus on the pupils behavior at the end of a course and it should be stated in terms of knowledge Understanding, skill, application, attitude, interest, and appreciation. ಸಾಮಾನ್ಯವಾಗಿ ವಿದ್ಯಾರ್ಥಿಯ ವರ್ತನೆಯಲ್ಲಿ ಯಾವ ರೀತಿ ಬದಲಾವಣೆ ಆಗತ್ತೆ ಎನ್ನುವುದನ್ನು ಪ್ರಮುಖವಾಗಿ ಒಂದು ಶೈಕ್ಷಣಿಕ ವರ್ಷದ ಅಥವಾ ಒಂದು ಕೋರ್ಸಿನ ಕೊನೆಯ ಅಂತಿಮ ಘಟ್ಟದಲ್ಲಿ ನಾವು ತಿಳಿದುಕೊಳ್ಳಬೇಕಾಗತ್ತೆ ಅಲ್ಲಿ ಬೋಧನಾ ಉದ್ದೇಶಗಳನ್ನು ಅಥವಾ ಈ ಒಂದು ನಿರ್ದಿಷ್ಟವಾದಂತಹ ಅಂಶಗಳನ್ನು ತಿಳಿದುಕೊಳ್ಳಬೇಕಾದರೆ ಪ್ರಮುಖವಾಗಿ ನಾವು ಯಾವ ಯಾವ ಅಂಶಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂದರೆ ಬೋಧನಾ ಉದ್ದೇಶಗಳನ್ನು ಹಾಕಿಕೊಳ್ಳುವಾಗ ರೂಪಿಸಿಕೊಳ್ಳುವಾಗ ವಿದ್ಯಾರ್ಥಿಗಳಲ್ಲಿ ನಾವು ಎಂತಹ ಜ್ಞಾನವನ್ನು ಬೆಳೆಸಬೇಕಾಗಿರತ್ತೆ ತಿಳುವಳಿಕೆ ಎಂಥದ್ದು ಕೌಶಲ ಅನ್ವಯ ಸಾಮರ್ಥ್ಯ ಅವರ ಮನೋವೃತ್ತಿ ಆಸಕ್ತಿ ಸೊ ಇವೆಲ್ಲ ಪ್ರಮುಖ ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಬೋಧನಾ ಉದ್ದೇಶಗಳನ್ನು ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ ಸೊ ಈ ಹಿನ್ನೆಲೆಯಲ್ಲಿ ಮೌಲ್ಯಮಾಪನದ ಒಂದು ಮೊದಲನೆಯ ಹಂತದಲ್ಲಿ ವಿ ಹ್ಯಾವ್ ಟು ಐಡೆಂಟಿಫೈ ದ ದಬ್ಜೆಕ್ಟಿವ್ ಆರ್ ದ ಪರ್ಪಸ್ ಆಫ್ ಇವ್ಯಾಲ್ಯುವೇಷನ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದ ಪ್ರೊಸೆಸ್ ಆಫ್ ಇವ್ಯಾಲ್ಯುವೇಷನ್ ಕಮಿಂಗ್ ಟು ದ ಸೆಕೆಂಡ್ ವೈನ್ That is description of the content. My dear students, once the purpose or objectives are identified, the next step is selecting and presenting the content with meaningful description. ನಾವು ಉದ್ದೇಶಗಳನ್ನು ಅಥವಾ ಮೌಲ್ಯಮಾಪನದ ಪ್ರಮುಖವಾದಂತಹ ಮೌಲ ಉದ್ದೇಶವನ್ನು ನಿರ್ಧಾರ ಮಾಡಿದ ಮೇಲೆ ತದನಂತರ ಮೌಲ್ಯಮಾಪನ ಮಾಡಬೇಕಾಗಿರುವಂತಹ ವಿಷಯವಸ್ತುವಿನ ವಿವರಣೆಯನ್ನು ನಾವು ಮಾಡಬೇಕಾಗತ್ತೆ ಒಂದು ಅರ್ಥಪೂರ್ಣವಾದಂತಹ ರೀತಿಯಲ್ಲಿ ವಿಷಯವಸ್ತುವಿನ ಒಂದು ನಿರೂಪಣೆ ಅಥವಾ ವಿವರಣೆಯ ಅವಶ್ಯಕತೆ ಇರುತ್ತೆ ಸೊ ಮೈ ಡಿಯರ್ ಸ್ಟೂಡೆಂಟ್ಸ್ ಪ್ಲೀಸ್ ಕೀಪ್ ಯುರ್ ಮೈಂಡ್ Some of the points should be kept in mind while description of the content. Which are the important uh, uh, what are points that we have to keep in mind here? While presenting the content. The content organization is most important. Which was to be na Krama irbeku. Learning activities. ಪ್ರತಿಯೊಂದು ವಸ್ತುವನ್ನು ನಾವು ಸಂಘಟನೆ ಮಾಡುವಾಗ ಯಾವ ಯಾವ ಕಲಿಕಾ ಚಟುವಟಿಕೆಗಳನ್ನು ನಾವಲ್ಲಿ ಸೇರ್ಪಡೆ ಮಾಡಬೇಕು ಎಂತಹ ಕಲಿಕಾ ಚಟುವಟಿಕೆಗಳನ್ನು ಮೌಲ್ಯಮಾಪನ ಮಾಡಬೇಕು ಎನ್ನುವುದನ್ನು ನಿರ್ಧಾರ ಮಾಡುವಂಥದ್ದು ಕೂಡ ಬಹಳ ಪ್ರಮುಖವಾದದ್ದು ದೆನ್ ಅಟ್ ದ ಸೇಮ್ ಟೈಮ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಯಾವ ಯಾವ ಪ್ರಕಾರದ ಕಲಿಕಾ ಅನುಭವಗಳು ವಿದ್ಯಾರ್ಥಿಗಳಿಗೆ ದೊರೆತಿದೆ ಆ ಕಲಿಕಾ ಅನುಭವಗಳ ಮೌಲ್ಯಮಾಪನ ಯಾವ ರೀತಿ ಆಗಬೇಕು ಎನ್ನುವುದನ್ನು ನಿರ್ಧಾರ ಮಾಡುವಂಥದ್ದು ಕೂಡ ಬಹಳ ಪ್ರಮುಖವಾದದ್ದು ದೆನ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಕಾನ್ಸೆಪ್ಟ್ಸ್ ಹಲವಾರು ಪರಿಕಲ್ಪನೆಗಳ ನಡುವೆ ಒಂದು ಆಂತರಿಕವಾದಂತಹ ಸಂಬಂಧ ಇರಬೇಕಾಗತ್ತೆ ಆ ಆಂತರಿಕವಾದಂತಹ ಸಂಬಂಧವನ್ನು ಕಾಪಾಡಿಕೊಳ್ಳುವುದರ ಮೂಲಕ ನಾವು ವಿಷಯ ವಿವರಣೆ ಈ ಕಡೆ ಮಹತ್ವವನ್ನು ಕೊಡಬೇಕು

ಕಂಟೆಂಟ್ ಅನಾಲಿಸಿಸ್ ಇಟ್ ಇಸ್ ಎ ಔಟ್ಲೈನ್ ಆಫ್ ಇವ್ಯಾಲ್ಯುವೇಷನ್ ಯಾವುದನ್ನು ಯಾವ ರೀತಿಯ ಮೌಲ್ಯಮಾಪನ ಮಾಡಬೇಕು ಎನ್ನುವುದರ ಬಗೆಗೆ ಒಂದು ಸ್ಪಷ್ಟವಾದಂತಹ ಚಿತ್ರವನ್ನು ನಮಗೆ ಇಲ್ಲಿ ಸಿಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಏನನ್ನು ಮೌಲ್ಯಮಾಪನ ಮಾಡಬೇಕು ಎನ್ನುವುದರ ಕುರಿತು ಈ ಕಂಟೆಂಟ್ ಅನಾಲಿಸಿಸ್ ಅಡಿಯಲ್ಲಿ ಸ್ಪಷ್ಟವಾದಂತಹ ರೀತಿಯಲ್ಲಿ ನಾವು ಅದನ್ನು ಪ್ರೆಸೆಂಟ್ ಮಾಡಬೇಕಾಗತ್ತೆ ದೆನ್ ಲೆಟ್ ಎಸ್ ಸಿ ದ ಮೂ ಥರ್ಡ್ ಸ್ಟೆಪ್ ದಟ್ ಈಸ್ ಚೂಸಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಡಿಸೈನ್ ಮೂರನೆಯ ಹಂತ ಮೌಲ್ಯಮಾಪನ ವಿನ್ಯಾಸದ ಆಯ್ಕೆ ವಿ ಹ್ಯಾವ್ ಟು ಚೂಸ್ ಎ ಅಪ್ರೋಪ್ರಿಯೇಟ್ ಇವ್ಯಾಲ್ಯೂಯೇಷನ್ ಡಿಸೈನ್ ಮಗುವಿನ ಕಲಿಕೆಯ ಒಂದು ಸಮರ್ಪಕವಾದಂತಹ ರೀತಿಯಲ್ಲಿ ಅವನ ಕಲಿಕೆಯನ್ನು ನಾವು ಮೌಲ್ಯಮಾಪನ ಮಾಡಬೇಕಾದರೆ ಸೂಕ್ತವಾದಂತಹ ಒಂದು ವಿನ್ಯಾಸ ಬೇಕಾಗತ್ತೆ ಡಿಸೈನ್ ಬೇಕಾಗತ್ತೆ ಸೊ ಹಿಯೋ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಚೂಸ್ ಎನ್ ಅಪ್ರೋಪ್ರಿಯೇಟ್ ಡಿಸೈನ್ ಆಫ್ ಇವ್ಯಾಲ್ಯುವೇಷನ್ ದಟ್ ಇನ್ಕ್ಲೂಡ್ಸ್ ಯಾವ ಯಾವ ಅಂಶಗಳು ಅದರಲ್ಲಿ ಸೇರ್ಪಡೆ ಆಗುವ ಹಾಗೆ ನಾವು ಗಮನ ಹರಿಸಬೇಕಾಗತ್ತೆ ಅಂದರೆ ವಾಟ್ ಟು ಯು ವ್ಯಾಲ್ಯುವೇಟ್ ಏನನ್ನು ಮೌಲ್ಯಮಾಪನ ಮಾಡಬೇಕು ವೆನ್ ಟು ಯು ವ್ಯಾಲ್ಯುವೇಟ್ ಯಾವಾಗ ಮೌಲ್ಯಮಾಪನ ಮಾಡಬೇಕು ಹೌ ಟು ಯು ವ್ಯಾಲ್ಯುವೇಟ್ ಹೇಗೆ ಮೌಲ್ಯಮಾಪನವನ್ನು ಮಾಡಬೇಕು ವೆದರ್ ಬೈ ಕ್ವಾಲಿಟೇಟಿವ್ ಆರ್ ಬೈ ಕ್ವಾಂಟಿಟೇಟಿವ್ ಗುಣಾತ್ಮಕವಾಗಿ ಮಾಡಬೇಕಾ ಪರಿಮಾಣಾತ್ಮಕವಾಗಿ ಮಾಡಬೇಕಾ ಅಥವಾ ಎರಡೂ ರೀತಿಯಲ್ಲಿ ಮಾಡಬೇಕಾ ಎನ್ನುವುದನ್ನು ನಾವು ಹರಿಸಬೇಕಾಗತ್ತೆ ಹೂಮ್ ಟು ಇವ್ಯಾಲ್ಯುವೇಟ್ ಯಾರಿಗೆ ಒಬ್ಬ ವಿದ್ಯಾರ್ಥಿಗ ಅಥವಾ ವಿದ್ಯಾರ್ಥಿಗಳ ಗುಂಪಿಗ ಎನ್ನುವುದನ್ನು ನಿರ್ಧಾರ ಮಾಡುವಂಥದ್ದು ಸೊ ಆಲ್ ದೀಸ್ ಆಸ್ಪರ್ಟ್ ಶುಡ್ ಬಿ ಕೆಪ್ಟ್ ಇನ್ ಮೈಂಡ್ ವೈಲ್ ಚೂಸಿಂಗ್ ಆ್ಯಂಡ್ ಇವ್ಯಾಲ್ಯುವೇಷನ್ ಡಿಸೈನ್

ಸೆಲೆಕ್ಟಿಂಗ್ ಇವ್ಯಾಲ್ಯುವೇಷನ್ ಇನ್ಸ್ಟ್ರುಮೆಂಟ್ ದ ಸೆಲೆಕ್ಟಿಂಗ್ ಇವ್ಯಾಲ್ಯುವೇಷನ್ ಇನ್ಸ್ಟ್ರುಮೆಂಟ್ ಇಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ವಿತ್ ದ ಹೆಲ್ಪ್ ಆಫ್ ಇನ್ಸ್ಟ್ರುಮೆಂಟ್ ವಿ ಕೆನ್ ಇವ್ಯಾಲ್ಯುವೇಟ್ ದ ಪರ್ಫಾರ್ಮೆನ್ಸ್ ಆಫ್ ದ ಸ್ಟೂಡೆಂಟ್ಸ್ ಆರ್ ದ ಲರ್ನಿಂಗ್ ಲೆವೆಲ್ ಆಫ್ ದ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನು ಅಥವಾ ಸಾಮರ್ಥ್ಯವನ್ನು ನಾವು ತಿಳಿದುಕೊಳ್ಬೇಕಾದ್ರೆ ಸೂಕ್ತವಾದಂತಹ ಒಂದು ಮೌಲ್ಯಮಾಪನದ ಸಾಧನ ಇರಬೇಕಾಗತ್ತೆ ಹಲವಾರು ಮೌಲ್ಯಮಾಪನದ ಸಾಧನೆಗಳನ್ನು ತಂತ್ರಗಳನ್ನು ನಾವಿಲ್ಲಿ ಬಳಕೆ ಮಾಡಿಕೊಳ್ಳಬಹುದು ಉದಾಹರಣೆಗೆ ಪ್ರಶ್ನಾವಳಿ ದಟ್ ಈಸ್ ಕ್ವಶನ್ ನೇರ್ ಸಂದರ್ಶನದ ಮೂಲಕ ಆರ್ ಇಂಟರ್ವ್ಯೂ ಅಬ್ಸರ್ವೇಷನ್ ವೀಕ್ಷಣೆ ರೇಟಿಂಗ್ ಸ್ಕೇಲ್ ಮಾಪನ ಚೆಕ್ ಲಿಸ್ಟ್ ತಪಶೀಲು ಪಟ್ಟಿ ಆಟಿಟ್ಯೂಡ್ ಸ್ಕೇಲ್ ಮಾಪನ ಸೆಲ್ಫ್ ರಿಪೋರ್ಟ್ ಸ್ವವರದಿ ಅನಕ್ರೆಟ್ ಆಲ್ ರೆಕಾರ್ಡ್ ದೃಷ್ಟಾಂತ ದಾಖಲೆ ಇವು ಸಾಮಾನ್ಯವಾಗಿ ಲಭ್ಯವಿರುವಂತಹ ಪ್ರಮುಖ ಸಾಧನೆಗಳು ಮತ್ತು ತಂತ್ರಗಳು ಇವುಗಳ ಸಹಾಯದಿಂದ ಇವುಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನು ಸಮರ್ಪಕವಾದಂತಹ ರೀತಿಯಲ್ಲಿ ನಾವು ಮೌಲ್ಯಮಾಪನ ಮಾಡಬೇಕಾಗತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್ ಒಂದು ಅಂಶವನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಒಂದು ಉತ್ತಮವಾದಂತಹ ಸಾಧನ ಎನಿಸಿಕೊಳ್ಳಬೇಕಾದರೆ ಅದು ಕೆಲವೊಂದು ಗುಣಲಕ್ಷಣಗಳನ್ನು ಹೊಂದಿರಬೇಕಾಗತ್ತೆ ಎ ಗುಡ್ ಇನ್ಸ್ಟ್ರೂಮೆಂಟ್ ಶುಡ್ ಹ್ಯಾವ್ ದ ಸಮ್ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಲೈಕ್ ಅಪ್ರೋಪ್ರಿಯೇಟ್ ಫಾರ್ ವಾಟ್ ಈಸ್ ಬೀಯಿಂಗ್ ಇವ್ಯಾಲ್ಯೂಯೇಟೆಡ್ ಏನನ್ನ ಮೌಲ್ಯಮಾಪನ ಮಾಡಬೇಕು ಅದಕ್ಕೆ ಮೌಲ್ಯಮಾಪನ ಅದನ್ನು ಆ ಮೌಲ್ಯಮಾಪನ ಮಾಡಲಿಕ್ಕೆ ಸೂಕ್ತವಾದಂಥ ಸಾಧನ ಅಪ್ರೋಪ್ರಿಯೇಟ್ ಫಾರ್ ವಾಟ್ ಈಸ್ ಬೀಯಿಂಗ್ ಇವ್ಯಾಲ್ಯುವೇಟೆಡ್ ಸೆಕೆಂಡ್ಲಿ ಅಪ್ರೋಪ್ರಿಯೇಟ್ ಫಾರ್ ದ ಡೊಮೈನ್ ಬಿಗಿಂಗ್ ಇವ್ಯಾಲ್ಯೂಯೇಟೆಡ್ ಯಾವ ವಲಯವನ್ನು ಮೌಲ್ಯಮಾಪನ ಮಾಡಬೇಕಾಗಿದೆ ಅದಕ್ಕೆ ಅದು ಸೂಕ್ತವಾಗಿರಬೇಕು ವೆದರ್ ಕಾಗ್ನೇಟಿವ್ ಡೊಮೈನ್ ವೆದರ್ ಅಫೆಕ್ಟಿವ್ ಡೊಮೈನ್ ಆರ್ ಸೈಕೋಮೋಟರ್ ಡೊಮೈನ್ ಸೊ ಯಾವ ಡೊಮೇನಿಗೆ ವಲಯಕ್ಕೆ ಹೆಚ್ಚು ಮಹತ್ತನ್ನು ಕೊಡ್ತೇವೆ ಆ ಒಂದು ವಲಯವನ್ನು ಅದು ಮೌಲ್ಯಮಾಪನ ಮಾಡುವಂತಿರಬೇಕು ಥರ್ಡ್ಲಿ ಕಾಂಪ್ರಹೆನ್ಸಿವ್ ಸಮಗ್ರವಾಗಿರಬೇಕು ಈಸಿ ಟು ಯೂಸ್ ಎಲ್ಲ ಶಿಕ್ಷಕರು ಸರಳವಾಗಿ ಉಪಯೋಗಿಸುವಂತಿರಬೇಕು ವ್ಯಾಲಿಡ್ ಅದು ವ್ಯಾಲಿಡಿಟಿಯನ್ನು ಹೊಂದಿರಬೇಕು ರಿಲಿಯಬಲ್ ಆಗಿರಬೇಕು ಟೈಮ್ ಎಫಿಸಿಯೆಂಟ್ ಆಗಿರಬೇಕು ಕಾಸ್ಟ್ ಎಫೆಕ್ಟಿವ್ ಆಗಿರಬೇಕು ಸಮರ್ಪಕವಾಗಿರಬೇಕು ಸಮಂಜಸವಾಗಿರಬೇಕು ಸಮಯವನ್ನು ಉಳಿತಾಯ ಮಾಡುವಂತಿರಬೇಕು ಹಾಗೆ ಹೆಚ್ಚು ವೆಚ್ಚದಾಯಕವಾಗಿರಬಾರ್ದು ಈ ಎಲ್ಲ ಅಂಶಗಳನ್ನು ಹೊಂದಿರುವಂತಹ ಒಂದು ಸಾಧನ ಏನಿದೆಯಲ್ಲ ಅದನ್ನ ಒಂದು ಉತ್ತಮ ಮೌಲ್ಯಮಾಪನದ ಸಾಧನ ಅಂತ ನಾವು ಪರಿಗಣಿಸಬಹುದು ಸೋ ಹೀಗೆ ವಿದ್ಯಾರ್ಥಿಗಳೆ ಸೆलेक्टिंग ఎవಾಲುವೇಷನ್ ಇನ್ಸ್ಟ್ರುಮೆಂಟ್ ಇಸ್ ওয়ান ఆఫ్ দা मोस्ट इंपोर्टेंट ಸ್ಟೆಪ್ इफ वी ಸೆಲೆಕ್ಟ್ ಅಪ್ರೊಪ್ರಿಯೇಟ್ ఎవಾಲುವೇಷನ್ ಟೂಲ್ ಆರ್ ಇನ್ಸ್ಟ್ರುಮೆಂಟ್ आवर ವರ್ಕ್ ಆಫ್ ఎవಾಲುವೇಷನ್ will become very easy that's why in the process of evaluation evaluation instrument plays very important role coming to the fifth one conducting evaluation so we have selected evaluation instrument now directly we are going to conduct evaluation so conducting evaluation is uh, another important step or it is the major step of the evaluation so here conducting evaluation

ಒಂದು ಬರವಣಿಗೆಯ ಪರೀಕ್ಷೆಯ ಮೂಲಕ ಎರಡನೇದು ಮೌಖಿಕ ಪರೀಕ್ಷೆಯ ಮೂಲಕ ಇಲ್ಲ ಮೂರನೇದಾಗಿ ಸಾಧನ ಅಥವಾ ಪ್ರಾಯೋಗಿಕ ಪರೀಕ್ಷೆಯ ಮೂಲಕ ಸೊ ರಿಟನ್ ಟೆಸ್ಟ್ ವರಲ್ ಟೆಸ್ಟ್ ಆ್ಯಂಡ್ ಪರ್ಫಾರ್ಮೆನ್ ಟೆಸ್ಟ್ ಆಲ್ ದೀಸ್ ತ್ರೀ ಇಂಪಾರ್ಟೆಂಟ್ ಕ್ಯಾನ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್ ವೈಲ್ ಕಂಡಕ್ಟಿಂಗ್ ಇವ್ಯಾಲ್ಯುವೇಷನ್ ಒಂದು ವಿಷಯದ ಸ್ವರೂಪವನ್ನು ನೋಡಿ ಒಂದು ವಿಷಯದ ಒಂದು ಪ್ರಮುಖವಾದಂತಹ ವ್ಯಾಪ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ ಸೊ ಇಲ್ಲಿ ಮೌಲ್ಯಮಾಪನ ಮಾಡುವಂತಹ ಒಂದು ಪ್ರಮುಖವಾದಂತಹ ಉದ್ದೇಶ ಏನಪ್ಪ ಅಂದರೆ ಕಲೆಕ್ಷನ್ ಆಫ್ ಡಾಟಾ ದತ್ತಾಂಶಗಳನ್ನು ಸಂಗ್ರಹಿಸುವುದು ವೈಲ್ ಕಲೆಕ್ಟಿಂಗ್ ಡಾಟಾ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕನ್ಸಿಡರ್ ಡಾಟಾ ಸೋರ್ಸ್ ಅಮೌಂಟ್ ಆಫ್ ಡೇಟಾ ಟೈಮಿಂಗ್ ಆಫ್ ಡೇಟಾ ಡಾಟಾ ಕಲೆಕ್ಷನ್ ಆ್ಯಂಡ್ ಸೋ ಅದರ್ಸ್ ಫ್ಯಾಕ್ಟರ್ಸ್ ರಿಲೇಟೆಡ್ ಟು ಇವ್ಯಾಲ್ಯುವೇಷನ್ ಸೊ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಡಾಟಾವನ್ನು ಕಲೆಕ್ಟ್ ಮಾಡಬೇಕಾಗತ್ತೆ ದೆನ್ ಆರ್ಗನೈಸಿಂಗ್ ಡಾಟಾ ಸೊ ಆಯ್ಕೆ ಮಾಡಿದಂತಹ ಸಂಗ್ರಹಿಸಿದಂತಹ ದತ್ತಾಂಶಗಳನ್ನು ಕ್ರಮಬದ್ಧವಾದಂತಹ ರೀತಿಯಲ್ಲಿ ಅರ್ಥಪೂರ್ಣವಾದಂತಹ ರೀತಿಯಲ್ಲಿ ಅದನ್ನು ಸಂಘಟನೆ ಮಾಡುವಂಥದ್ದು ಅನಲೈಸಿಂಗ್ ಡಾಟಾ ಸೊ ವಾಟ್ ಎವರ್ ವಿ ಹ್ಯಾವ್ ಆರ್ಗನೈಸ್ ದ ಡಾಟಾ ದೆನ್ ವಿ ಹ್ಯಾವ್ ಟು ಅನಲೈಸ್ ಇನ್ ಎ ಸಿಸ್ಟಮಟಿಕ್ ವೇ ಫಾಲೋಯಿಂಗ್ ಸೈಂಟಿಫಿಕ್ ಪ್ರೊಸೀಜರ್

ಮೌಲ್ಯಮಾಪನ ಒಂದು ಪ್ರಕ್ರಿಯೆ ಏನಿದೆಯಲ್ಲ ಅದರ ಒಂದು ಹೃದಯ ಭಾಗವೇ ಮೌಲ್ಯಮಾಪನವನ್ನು ಕೈಗೊಳ್ಳುವಂಥದ್ದು ಆ ಮೌಲ್ಯಮಾಪನ ಕೈಗೊಳ್ಳುವಾಗ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗತ್ತೆ ಒಂದು ರಿಟರ್ನ್ ಟೆಸ್ಟ್ ಮಾಡ್ಬೋದು ರೋಲ್ ಟೆಸ್ಟ್ ಮಾಡ್ಬೋದು ಅಥವಾ ಪರ್ಫಾರ್ಮೆನ್ಸ್ ಟೆಸ್ಟನ್ನು ಮಾಡ್ಬೋದು ಸೊ ಈ ಮೂಲಕ ಈ ವಿವಿಧ ರೀತಿಯಾದಂಥ ಪರೀಕ್ಷೆಯನ್ನು ಮಾಡುವುದರ ಮೂಲಕ ದತ್ತಾಂಶಗಳನ್ನು ಸಂಗ್ರಹಿಸಿ ಅವುಗಳನ್ನು ಸಮರ್ಪಕವಾದಂತಹ ರೀತಿಯಲ್ಲಿ ಸಂಘಟಿಸಿ ಅವುಗಳನ್ನು ಸೂಕ್ತವಾದಂತಹ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ಅವುಗಳನ್ನು ಅರ್ಥೈಸಿಕೊಳ್ಳುವಂಥದ್ದು ಆವಾಗ ಈ ಒಂದು ಹಂತ ಪೂರ್ಣಗೊಳ್ಳುತ್ತೆ

ಸಂಗ್ರಹಣೆ ಮಾಡಿದಂತಹ ಅಥವಾ ದಾಖಲಿಸಿದಂತಹ ಫಲಿತಾಂಶದ ವಿವರವನ್ನು ಅನೇಕ ವ್ಯಕ್ತಿಗಳಿಗೆ ಒದಗಿಸಬೇಕಾಗತ್ತೆ ಸೊ ವಿ ಹ್ಯಾವ್ ಟು ಪ್ರೊವೈಡ್ ದಿ ಇನ್ಫಾರ್ಮೇಷನ್ ರಿಲೇಟೆಡ್ ಟು ರಿಸಲ್ಟ್ ಟು ದ ಡಿಪಾರ್ಟ್ಮೆಂಟ್ ಟು ದ ಸ್ಟೂಡೆಂಟ್ಸ್ ಟು ದ ಪೇರೆಂಟ್ಸ್ ಟು ದ ಸಬ್ಜೆಕ್ಟ್ ಟೀಚರ್ಸ್ ಲೈಕ್ ದಿಸ್ ಅನೇಕ ವ್ಯಕ್ತಿಗಳು ಈ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಾರೆ ಮಾಹಿತಿಯನ್ನು ನಿರೀಕ್ಷೆ ಮಾಡ್ತಾರೆ ಸೊ ಹಾಗಾಗಿ ಏನು ಮೌಲ್ಯಮಾಪನದ ಮೂಲಕ ಫಲಿತಾಂಶವನ್ನು ನಾವು ಕಂಡುಹಿಡಿತೇವೆ ಆ ಫಲಿತಾಂಶವನ್ನು ಕ್ರಮಬದ್ಧವಾದಂತಹ ರೀತಿಯಲ್ಲಿ ದಾಖಲಿಸುವುದು ಕೂಡ ಬಹಳ ಪ್ರಮುಖವಾದದ್ದು ಅಟ್ ಎನಿ ಟೈಮ್ ವಿ ಕೆನ್ ಸಿ ವಿ ಕೆನ್ ರೆಫರ್ ದ ರಿಸಲ್ಟ್ ಬೈ ಸಿಯಿಂಗ್ ಬೈ ರೆಫರಿಂಗ್ ದ ಡಿಫ್ರೆಂಟ್ ಡಾಕ್ಯುಮೆಂಟ್ಸ್ ದಟ್ಸ್ ವೈ ಡಾಕ್ಯುಮೆಂಟೇಷನ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದ ಪ್ರೊಸೆಸ್ ಆಫ್ ಇ ವಾಟ್ ಎವರ್ ರಿಸಲ್ಟ್ ಈಸ್ ದೇರ್

ಮೌಲ್ಯಮಾಪನ ಪ್ರಕ್ರಿಯೆಯ ಪ್ರಮುಖವಾದಂತಹ ಹಂತ ಫಲಿತಾಂಶಗಳನ್ನು ಹಿಮ್ಮಾಹಿತಿಗಾಗಿ ಬಳಸಿಕೊಳ್ಳುವುದು ಶಿಕ್ಷಕ ತನ್ನ ವಿದ್ಯಾರ್ಥಿಗಳನ್ನು ಪರೀಕ್ಷಿಸಿದ ನಂತರ ಬೋಧನಾ ಉದ್ದೇಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಾಧನೆ ಆಗಿದೆಯೋ ಅಥವಾ ಇಲ್ಲೋ ಎಂದು ತಿಳಿದುಕೊಳ್ಳಬೇಕಾದರೆ ಫಲಿತಾಂಶಗಳನ್ನು ಆಧರಿಸಿ ನಾವು ಅದನ್ನು ತಿಳಿದುಕೊಳ್ಳೋಕೆ ಸಾಧ್ಯವಾಗುತ್ತೆ ಸೊ ಈ ಹಂತದಲ್ಲಿ ಶಿಕ್ಷಕ ತಾನು ಸಾಧಿಸಬೇಕಾಗಿರುವಂತಹ ಉದ್ದೇಶಗಳು ಮತ್ತು ಒದಗಿಸಬೇಕಾಗಿರುವ ಕಲಿಕಾ ಚಟುವಟಿಕೆಗಳನ್ನು ಮರುಪರಿಶೀಲನೆ ಮಾಡಲಿಕ್ಕೆ ಸಹಾಯಕವಾಗತ್ತೆ ಸೊ ಹಿಮ್ಮಾಹಿತಿಯ ಸಹಾಯದಿಂದ ಅಂತಹ ಒಂದು ಚಟುವಟಿಕೆಗಳನ್ನು ಕಲಿಕಾ ಅನುಭವಗಳನ್ನು ಪರಿಶೀಲಿಸಿ ಇನ್ನು ಉತ್ತಮವಾದಂತಹ ರೀತಿಯಲ್ಲಿ ಯೋಜನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಸೊ ಈ ಪ್ರಕಾರವಾಗಿ ಪರೀಕ್ಷಿಸಿದ ನಂತರ ಶಿಕ್ಷಕನಿಗೆ ದೊರೆಯುವ ಫಲಿತಾಂಶವನ್ನು ವಿದ್ಯಾರ್ಥಿಗಳ सुधारणी व कलिक सुधारणे समर्पक बड़ी कल बे सो हीगे कलेक्टिंग और मेंटेनिंग द रिजल्ट, सो वी हैव टू कीप इन माइंड वन पॉइंट दट दट रिजल्ट शुड बी यूज प्रोवैडिंग अप्रोप्रियेट फीडबैक टू द स्टूडेंट्स आन द बेसिस ऑफ द रिसलट वी कैन गिव फीडैक टू द स्टूडेंट्स in order to improve their learning in order to improve their performance feedback is very very important so for many purposes feedback helps a lot to the teachers as well as students in order to improve our teaching strategy in order to improve our teaching method feedback is required in order to improve the level all the performance of the students feedback is very important that's why feedback can be used in order to improve teaching learning and performance of the students so like this feedback which works as one of the important steps in the process of evaluation so my dear students these are the some of the important steps in the process of evaluation so evaluation process Includes all these seven steps. I would like to conclude today's lesson by saying if you cannot measure it, you cannot improve it. That's why evaluation is important in order to improve teaching learning as well as performance of our students and at the same time in order to improve the behavior of students evaluation is one of the most important tool thank you